ನಮಸ್ಕಾರ, ಸುದ್ದಿ ವಿವರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. 2019 ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳಲ್ಲಿ ಅಪರಾಧ ಹಿನ್ನೆಲೆ ಉಳ್ಳ ಸಂಸದರ ಸಂಖ್ಯೆ 43% ಇದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. 2019 ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳಲ್ಲಿ ಅಪರಾಧ ಹಿನ್ನೆಲೆಯುಳ್ಳ ಸಂಸದರ ಸಂಖ್ಯೆ 43% ಇದೆ. ಅಂದರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಮತದಾರರು ತಮ್ಮ ಚುನಾವಣಾ ಕ್ಷೇತ್ರದ ಅಭ್ಯರ್ಥಿ ಭ್ರಷ್ಟಾಚಾರ ಮತ್ತು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೂ ಅದನ್ನು ಕಡೆಗಣಿಸಿ ಮತದಾನ ಮಾಡಿದ್ದಾರೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಹತ್ಯೆ ಆರೋಪವಿರುವ ಸಂಸದರ ಸಂಖ್ಯೆ ಬಿಜೆಪಿಯಲ್ಲಿ 5, ಬಿಎಸ್ಪಿಯಲ್ಲಿ 2, ಕಾಂಗ್ರೆಸ್ನಲ್ಲಿ 1, ಎನ್ಸಿಪಿಯಲ್ಲಿ 1, ವೈಎಸ್ಆರ್ ಕಾಂಗ್ರೆಸ್ನಲ್ಲಿ 1 ಮತ್ತು ಪಕ್ಷೇತರ ಅಭ್ಯರ್ಥಿಯಲ್ಲಿ 1. ದ್ವೇಷದ ಭಾಷಣ ಮಾಡಿದ ಆರೋಪಿಗಳ ಒಟ್ಟು ಸಂಖ್ಯೆ 29. ಸಿಐಬಿ, ಜಾರಿ ನಿರ್ದೇಶನಾಲಯ ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ತನಿಖೆ ನಡೆಸುತ್ತಿರುವ ಪ್ರಕರಣಗಳಲ್ಲಿರುವ ವ್ಯಕ್ತಿಗಳು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅಕ್ರಮ ಸಂಪಾದನೆ, ಹಣದ ಅವ್ಯವಹಾರ ಮತ್ತು ಭಯೋತ್ಪಾದನೆ ಕೃತ್ಯಗಳ ಆರೋಪಿಯಾಗಿರುವ ಸಂಸದರು ಲೋಕಸಭೆಯಲ್ಲಿದ್ದಾರೆ ಎಂದು ಖಾಸಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವಿವಾದಿತ ಅಭ್ಯರ್ಥಿಯಾಗಿದ್ದರೂ ಬಿಜೆಪಿಯ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ 6 ಬಲಿ ತೆಗೆದುಕೊಂಡ 2008 ಮಾಲೆಗಾಂವ್ ಸ್ಫೋಟ ಪ್ರಕರಣದ ಪ್ರಧಾನ ಆರೋಪಿಯಾಗಿದ್ದಾರೆ. ಪ್ರಜ್ಞಾ ಭಯೋತ್ಪಾದನಾ ಕೃತ್ಯದ ಆರೋಪಿಯಾಗಿರುವ ಪ್ರಜ್ಞಾ ಮಧ್ಯಪ್ರದೇಶದ ಭೋಪಾಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಿರಿಯ ನೇತಾರ ದಿಗ್ವಿಜಯ್ ಸಿಂಗ್ ವಿರುದ್ಧ ಸ್ಪರ್ಧಿಸಿ 3.6 ಮತಗಳ ಅಂತರದಿಂದ ಗೆದ್ದಿದ್ದರು. ಕಾಂಗ್ರೆಸ್ನ ಹಿರಿಯ ನೇತಾರ ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ತಮಿಳುನಾಡಿನ ಶಿವಗಂಗಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಬಿಜೆಪಿಯ ಎಚ್ ರಾಜಾ ವಿರುದ್ಧ 3.5 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಹಣಕಾಸು ಅವ್ಯವಹಾರ ಪ್ರಕರಣದ ಆರೋಪಿಯಾಗಿರುವ ಕಾರ್ತಿ ಬಗ್ಗೆ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ. ಅದೇ ರೀತಿ ಮಾಜಿ ಟೆಲಿಕಾಂ ಸಚಿವ ಡಿಎಂಕೆಯ ದಯಾನಿಧಿ ಮಾರನ್ ಅವರು ಏರ್ಸೆಲ್ ಮ್ಯಾಗ್ಸಿಸ್ ಒಪ್ಪಂದ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಡಿಎಂಕೆ ಪಕ್ಷದ ನೇತಾರರಾದ ಎ ರಾಜಾ ಮತ್ತು ಕನಿಮೋಳಿ ವಿರುದ್ಧವೂ ಭ್ರಷ್ಟಾಚಾರದ ಆರೋಪವಿದೆ. ಇವರಿಬ್ಬರು ತುಂಬಾ ಮತಗಳ ಅಂತರದಿಂದ ಗೆದ್ದಿದ್ದರು. 2G ಹಗರಣದ ಪ್ರಧಾನ ಆರೋಪಿಯಾಗಿರುವ ರಾಜಾ ನೀಲಗಿರಿ ಲೋಕಸಭಾ ಕ್ಷೇತ್ರದಲ್ಲಿ 1.2 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 2017 2G ಹಗರಣದಲ್ಲಿ ಆರೋಪಿಯಾಗಿದ್ದ ಕನಿಮೋಳಿ ತೂತುಕುಡಿ ಲೋಕಸಭಾ ಕ್ಷೇತ್ರದಲ್ಲಿ 93,000 ಮತಗಳಿಂದ ಗೆದ್ದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ಆರ್ಎಲ್ಡಿ ಮೈತ್ರಿಕೂಟದ ಅಭ್ಯರ್ಥಿ ಅಫ್ಜಲ್ ಅನ್ಸಾರಿ ಹತ್ಯಾ ಪ್ರಕರಣವೊಂದರ ಆರೋಪಿಯಾಗಿದ್ದಾರೆ. ಡಾನ್ ರಾಜಕಾರಣಿ ಮುಕ್ತಾರ್ ಅನ್ಸಾರಿಯ ಸಹೋದರನಾದ ಅಫ್ಜಲ್ ಅನ್ಸಾರಿ ಗಾಜಿಪುರ್ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಕೇಂದ್ರ ಸಚಿವ ಮನೋಜ್ ಸಿನ್ಹಾ ಅವರನ್ನ 1,00,000 ಹೆಚ್ಚು ಮತಗಳಿಂದ ಸೋಲಿಸಿದ್ದಾರೆ. ಈಗ ಜೈಲಿನಲ್ಲಿರುವ ಮುಕ್ತಾರ್ ಅನ್ಸಾರಿ ಹತ್ಯೆ, ಸುಲಿಗೆ, ಅಪಹರಣ ಮೊದಲಾದ ಪ್ರಕರಣದಲ್ಲಿ ಶಾಮೀಲಾಗಿದ್ದು 2005 ಬಿಜೆಪಿ ಶಾಸಕ ಕೃಷ್ಣಾನಂದ್ ರೈ ಹತ್ಯೆ ಪ್ರಕರಣದಲ್ಲಿಯೂ ಆರೋಪಿಯಾಗಿದ್ದಾನೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಪ್ರಕಾರ 2014 ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಅಪರಾಧ ಹಿನ್ನೆಲೆ ಇರುವ ಸಂಸದರ ಸಂಖ್ಯೆಯಲ್ಲಿ 26% ಏರಿಕೆಯಾಗಿದೆ ಎನ್ನಲಾಗಿದೆ. ಕಂಪ್ಲಿ ಶಾಸಕ ಗಣೇಶ್ಗೆ ವಿಧಿಸಲಾಗಿದ್ದ ಅಮಾನತ್ತು ಹಿಂಪಡೆದ ಕಾಂಗ್ರೆಸ್. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣೇಶ್ಗೆ ವಿಧಿಸಲಾಗಿದ್ದ ಅಮಾನತ್ತನ್ನು ಮಹತ್ವದ ಬೆಳವಣಿಗೆ ಒಂದರಲ್ಲಿ ರಾಜ್ಯ ಕಾಂಗ್ರೆಸ್ ಹಿಂಪಡೆದಿದೆ. ಎಐಸಿಸಿ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್, ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು ಸಮಾಲೋಚನೆ ನಡೆಸಿ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಕಾಂಗ್ರೆಸ್ ತಿಳಿಸಿದೆ. ಸದ್ಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿದ್ದು ಎಲ್ಲರನ್ನು ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನ ನಡೆಸುತ್ತಿದೆ. ಅದರ ಭಾಗವಾಗಿ ಬುಧವಾರ ಗಣೇಶ್ ವಿರುದ್ಧದ ಅಮಾನತ್ತು ಹಿಂಪಡೆಯಲಾಗಿದೆ. ಜೈ ಶ್ರೀರಾಮ್ ಎಂದು ಕೂಗಿ ದೀದಿಗೆ ನಿಜವಾಗ್ಲೂ ಸ್ವಾಗತ ಮಾಡಲಾಗಿತ್ತ? ಇಲ್ಲ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಜೈ ಶ್ರೀರಾಮ್ ಎಂಬ ಘೋಷಣೆಯೊಂದಿಗೆ ಸ್ವಾಗತಿಸಲಾಗಿದೆ. ಈ ಘಟನೆ ನಡೆದಿದ್ದು ಕೋಲ್ಕತ್ತಾ ರಾಜಭವನದ ಹೊರಗೆ ಎಂಬ ಬರಹದೊಂದಿಗೆ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಫೇಕ್ ನ್ಯೂಸ್ ವೆಬ್ಸೈಟ್ ಪೋಸ್ಟ್ ಕಾರ್ಡ್ ಸಂಸ್ಥಾಪಕ ಮಹೇಶ್ ವಿಕ್ರಮ್ ಹೆಗಡೆ ಕೂಡ ಇದೇ ವಿಡಿಯೋವನ್ನು ಟ್ವೀಟಿಸಿದ್ದಾರೆ. ಟ್ವಿಟರ್ನಲ್ಲಿ ಮಾತ್ರವಲ್ಲ ಫೇಸ್ಬುಕ್ನಲ್ಲಿಯೂ ಮಮತಾ ಅವರ ವಿಡಿಯೋ ಶೇರ್ ಆಗಿದೆ. ಪೋಸ್ಟ್ ಕಾರ್ಡ್ ವೆಬ್ಸೈಟ್ ಸಹ ಸಂಸ್ಥಾಪಕ ವಿವೇಕ್ ಶೆಟ್ಟಿ 28 ಈ ವಿಡಿಯೋ ಶೇರ್ ಮಾಡಿದ್ದು 6,900 ಬಾರಿ ಶೇರ್ ಆಗಿದೆ. ಈ ವೈರಲ್ ವಿಡಿಯೋ ಬಗ್ಗೆ
ಅಲ್ಟಾ ನ್ಯೂಸ್ ಫ್ಯಾಕ್ಟ್ ಚೆಕ್ ಮಾಡಿ ಇದು ಎಡಿಟೆಡ್ ವಿಡಿಯೋ ಎಂದು ವರದಿ ಮಾಡಿದೆ. ಮಮತಾ ಬರುವಾಗ ಜೈ ಶ್ರೀರಾಮ್ ಎಂಬ ಘೋಷಣೆ ಕೂಗಿ ಸ್ವಾಗತಿಸಲಾಗಿದೆ ಎಂದು ಹೇಳುತ್ತಿರುವ ಈ ವೈರಲ್ ವಿಡಿಯೋ ಸ್ವಲ್ಪ ಹಳೆಯದು. ನಿಜವಾದ ವಿಡಿಯೋವನ್ನ ಇಂಡಿಯಾ ಟುಡೇ ಸುದ್ದಿಸಂಸ್ಥೆಯ ಪತ್ರಕರ್ತ ಇಂದ್ರಜಿತ್ ತಕ್ಕೊಂಡು ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋದಲ್ಲಿ ಜೈ ಶ್ರೀರಾಮ್ ಘೋಷಣೆಯ ದನಿ ಸೇರಿಸಿ ಎಡಿಟ್ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಯ ಬಿಡಲಾಗಿದೆ. ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಮೋದಿ ಅವರಿಗೆ ಹಿಂದೂಸ್ತಾನಿ ಗಾಯನದ ಮೂಲಕ ಶುಭಾಶಯ ಹೇಳಿದ ಖ್ಯಾತ ಗಾಯಕ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಖ್ಯಾತ ಗಾಯಕ ಪಂಡಿತ್ ಚನ್ನುಲಾಲ್ ವಾರಣಾಸಿಯಲ್ಲಿ ತಮ್ಮ ಗಾಯನದ ಮೂಲಕ ಪ್ರಧಾನಿ ಮೋದಿ ಅವರನ್ನ ಶುಭಾಶಯ ಹೇಳಿದ್ದಾರೆ. ಜನತಾ ಕೇ ಸುಖ ದಯ್ಯ ಹೋ ರಾಮ ಅಪನೆ ದೇಶ ಮೇ. ಇನ್ಕಿ ಮಾತಾ ಕೋ ಕಿತನಾ ಪ್ರಸನ್ನತಾ ಹುವಾ ಹೋಗಾ ಕಿ ಹಮಾರಾ ಲಡಕಾ ಫಿರ್ ಸೆ ಪ್ರಧಾನಮಂತ್ರಿ ಹೋ ಗ್ಯಾ. ತೋ ಮೇರೆ ವಿಚಾರ ಸೆ ರಾಮ ಕಾ ಅವತಾರ ಹೈ ಇನ್ಕಾ, ಕ್ಯೋಂಕಿ ದುಷ್ಟೋ ಕಾ ದಲನ್ ಕರ್ನೆ ಕೆ ಲಿಯೇ ಭಗವಾನ್ ನೆ ಇನ್ಕೋ ಪೈದಾ ಕಿಯಾ ಹೈ. ತೋ ಯೇ ರಾಮ ಕಾ ಇನ್ಕಾ ಅವತಾರ ಹೈ ಔರ್ ಇನ್ಕಿ ಮಾತಾ ಕೌಶಲ್ಯಾ ಹೈ. ತೋ ಕಹತೆ ಹೈ ಕಿ ಮಾತಾ ಕೌಶಲ್ಯಾ, ಮಾತಾ ಕೌಶಲ್ಯಾ ಮುದಿತ ಭೈ ಹೈ, ಮಾತಾ ಕೌಶಲ್ಯಾ ಮುದಿತ ಭೈ ಹೈ, ಅನ್ ಧನ್ ದೇತ ಲುಟಯ್ಯ ಹೋ ರಾಮ ಅಪನೆ ದೇಶ ಮೇ. ದೇಶವಾ ಮೇ ಬಾಜೇಲಾ ಬಧಯ್ಯ ಹೋ ರಾಮ ಅಪನೆ ದೇಶ ಮೇ. ಅವ್ರ ಕಿತನಾ ಶುಭ ದಿನ ಹೈ. ದೇಶದ ಅಭಿವೃದ್ಧಿಗಾಗಿ ಪ್ರಧಾನಿ ಮೋದಿ ಅವರ ದೃಷ್ಟಿಕೋನವಿದೆ, ಅದು ಸಾಕಾರಗೊಳ್ಳುತ್ತಿದೆ ಎಂದ ಡ್ರೀಮ್ ಗರ್ಲ್. ಸಾಕಷ್ಟು ಕನಸು ಕಟ್ಟಿಕೊಂಡಿರುತ್ತೇವೆ, ಕೆಲವೊಂದು ಈಡೇರಲ್ಲ, ಆದರೆ ಪ್ರಧಾನಿ ಮೋದಿ ಅವರ ದೃಷ್ಟಿಕೋನ ಅದ್ಭುತವಾಗಿದೆ ಎಂದು ಸಂಸದೆ ಹೇಮಾ ಮಾಲಿನಿ ಹೇಳಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದ ಅವರು ಪ್ರಧಾನಿ ಅವರು ಸಾಕಷ್ಟು ಯೋಜನೆಗಳನ್ನು ರೂಪಿಸುತ್ತಾರೆ ಎಂದರು. ಬಹುತ್ ಸಾರಿ ಆಶಾಯೆ ಜರೂರ್ ಜುಡ್ ಜಾತಿ ಹೈ ಲೇಕಿನ್ ವೋ ಸಬ್ ಫುಲ್ಫಿಲ್ ಜರೂರ್ ಕರೆಂಗೆ ಕ್ಯೂಂಕಿ ಮೋದಿ ಜಿ ಕೆ ಬಹುತ್ ಬಡಾ ವಿಷನ್ ಹೈ ದೇಶ್ ಕೆ ಲಿಯೆ. ಸಿರ್ಫ ಅಪನಾ ಯಾ ಕಿಸಿ ಇಸ್ಕೆ ಲಿಯೆ ನಹೀ ದೇಖ್ ರಹೆ ಹೈ, ಹಿ ಇಸ್ ಸೀಯಿಂಗ್ ಉನ್ಕಾ ಪೂರಾ ಪ್ಲಾನ್ ರೆಡಿ ಹೈ ಉನ್ಕೆ ದಿಮಾಗ್ ಮೇ, ವಿಚ್ ಹಿ ವಿಲ್ ನಾಟ್ ಟೆಲ್ ಲೈಕ್ ದಟ್ ಲೇಕಿನ್ ಡೆಫಿನೆಟ್ಲಿ ಕರೆಕ್ಟ್ ಹೈ. ಮೈತ್ರಿ ಸರ್ಕಾರ ಯಶಸ್ವಿಯಾಗಿ ನಡೆಯಲೆಂದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಹಾರೈಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಲೆದೋರಿದ್ದ ನೀರಿನ ಸಮಸ್ಯೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಂದಿಸಿದ ವಿಧಾನಕ್ಕೆ ಮೆಚ್ಚಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮಳೆ ಇಲ್ಲದೆ ನದಿ ಬತ್ತಿ ನೀರಿಗೆ ತಾತ್ವಾರ ಎದುರಾಗಿದ್ದ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ ಪತ್ರ ಬರೆದಿದ್ದ ಹೆಗಡೆ ಅವರು ಧರ್ಮಸ್ಥಳಕ್ಕೆ ಬರುವ ಭಕ್ತಾದಿಗಳು ತಮ್ಮ ಧಾರ್ಮಿಕ ಪ್ರವಾಸವನ್ನ ಮುಂದೂಡುವಂತೆ ಕೋರಿದ್ರು. ಹೆಗಡೆ ಅವರ ಕೋರಿಕೆ ಮರುದಿನ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಅಧಿಕಾರಿಗಳನ್ನು ಕಳುಹಿಸಿದ ಸಿಎಂ ಪರಿಸ್ಥಿತಿಯ ವರದಿ ಪಡೆದಿದ್ರು. ಅಲ್ಲದೆ ನೇತ್ರಾವತಿ ನದಿಗೆ ಕಿಂಡಿ ಜಲಾಶಯಗಳನ್ನು ನಿರ್ಮಿಸಲು ತೀರ್ಮಾನಿಸಿದ್ರು. ಇದೇ ಹಿನ್ನೆಲೆಯಲ್ಲಿ ಇಂದು ಸಿಎಂ ಎಚ್ ಡಿ ಕೆ ಅವರಿಗೆ ಪತ್ರ ಬರೆದಿರುವ ಹೆಗಡೆ ಕುಮಾರಸ್ವಾಮಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಲ್ಲದೆ ಎಚ್ ಡಿ ಕೆ ಅವರ ದಕ್ಷ ನೇತೃತ್ವದಲ್ಲಿ ಸರ್ಕಾರ ಯಶಸ್ವಿಯಾಗಿ ನಡೆಯಲೆಂದು ಮಂಜುನಾಥ್ ಹಾರೈಸಲೆಂದು ಕೋರುವುದಾಗಿ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. 2019 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಕಲಬುರಗಿ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಜೂನ್ 2ರಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ಮುಂದಿನ ದಿನಮಾನದಲ್ಲಿ ಸಮಾಜದಿಂದ ಪ್ರೋತ್ಸಾಹಿಸಲಿ ಅನ್ನೋ ಒಂದು ಉದ್ದೇಶಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಂಧುಗಳು ಬಹಳ ಸಹಾಯ ಸಹಕಾರ ನೀಡಿದ್ದಾರೆ. ಇನ್ನೂ ಕೂಡ ಸಹಾಯ ಸಹಕಾರ ನೀಡಲು ಬರಬೇಕಂತ ಈ ತಮ್ಮ ಪತ್ರಿಕೆ ಬರ್ತಕ್ಕಂಥವರೆಲ್ಲ ಕೋರ್ತೀವಿ. ಮತ್ತು ಯಾರು ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಮಾರ್ಕ್ಸ್ ಕೊಡಿದ್ರು ಅವರ ಪ್ರೋತ್ಸಾಹದಲ್ಲ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಸಮಾಜದ ಯಾರಾದರೂ ಗಣ್ಯ ವ್ಯಕ್ತಿಗಳಾಗಲಿ ಮುಂದೆ ಮಾತ್ರ ಕೊಡ್ತೀವಿ. ಈಗ ನಾವು ನಿರ್ಧಾರವನ್ನು ಬಟ್ಟು ಮಾಡಿದ್ವಿ ಸರ್. ಎಷ್ಟು ಕೊಡ್ತಾವೆ ಅವರೆಲ್ಲ ಪ್ರತಿಯೊಬ್ಬರಿಗೆ? ಪ್ರತಿಯೊಬ್ಬರಿಗೆ ಈಗಾಗಲೇ ನಮ್ಮಲ್ಲಿ 21 ಎಸ್ ಎಸ್ ಎಲ್ ಸಿ ಮಕ್ಕಳು ಸರ್, 12 ಜನ ಪಿ ಯು ಸಿ ಮಕ್ಕಳು ಇನ್ನೂ ಬರ್ತಾ ಇದ್ದಾರೆ. ನಾವು ಎಲ್ಲಿವರೆಗೆ ಅವರಿಗೆ ಅಡ್ಮಿಷನ್ ಕೊಡ್ತೀವಿ ಫಂಕ್ಷನ್ ಚಾಲು ಮುಗಿದು ಬಂದಿರೋ ಅವಕಾಶ ಇದೆ. ಅವ್ರಿಗೆ ಈಗ ನಾವೇನು ಲೆಂಕಿಂಗ್ ಕಾಣಿಕೆ ಶ್ಯಾಮ್ ಸನ್ಮಾನ ಒಂದು ಪ್ರಶಸ್ತಿ ಪತ್ರ ಕೊಡೋದ್ರ ಜೊತೆಗೆ 1100 ರೂಪಾಯಿ ಕೊಡೋದು ನಾವು ನಿರ್ಧಾರ ಮಾಡಿದ್ದೀವಿ.
ಶಿವಸೇನೆಯ ಅರವಿಂದ್ ಸಾವಂತ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವಾಲಯದಲ್ಲಿ ಪಕ್ಷದ ವಕ್ತಾರ ಅರವಿಂದ್ ಸಾವಂತ್ ಅವರನ್ನ ನೇಮಕ ಮಾಡಲಾಗುವುದು ಎಂದು ಶಿವಸೇನೆ ನಾಯಕ ಸಂಜಯ್ ರಾತ್ ದೃಢಪಡಿಸಿದ್ದಾರೆ. ಎಐಐಗೆ ಮಾತನಾಡಿದ ಅವರು, ಶಿವಸೇನೆಯಿಂದ ಒಬ್ಬ ನಾಯಕ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಉದ್ಧವ್ಜಿ ಅರವಿಂದ್ ಸಾವಂತ್ ಹೆಸರನ್ನ ನೀಡಿದ್ದಾರೆ, ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪೂರಿ ಶಿವಸೇನಾ ಆಜ್ ಈ ಸಮಾರೋಹಮೇ ಶಾಮಿಲ್ ಹೋ ರಹೀ ಹೈ. ಹಮಾರೇ ಏಕ್ ಮಂತ್ರಿ ಬನೆಂಗೆ, ಏಕ್ ಮಂತ್ರಿ ಬನೆಂಗೆ, ಸಭಿ ಘಟಕ ದಲ್ ಕ ಏಕ್ ಮಂತ್ರಿ ಬನ್ನಾ ತಯ ಹೈ, ತೋ ಭಿ ಶಪಥ ಲೇಂಗೆ, ಶಪಥ ಲೇಂಗೆ. ದೇಖಿ ಅಭಿ ನಾಮ ತೋ ಆಪ್ನೆ ಭಿ ಉಸ್ಕಾ ದಿಯಾ ಹೈ, ಲೇಕಿನ್ ಜಬ್ ತಕ್ ರಾಷ್ಟ್ರಪತಿ ಭವನ್ ಸೆ ಅಧಿಕೃತ ಉನ್ಕಾ ನಾಮ ನಹೀ ಆತಾ ಹೈ, ತಬ್ ತಕ್ ಮೈ ಉಸ್ಕಾ ನಾಮ ದೇನಾ ಠೀಕ್ ನಹೀ. ಉದ್ಧವ್ ಜಿ ನೆ ದಿಯಾ ಹೈ ನಾಮ. ಐಐಟಿ ಮದ್ರಾಸ್ ವಿದ್ಯಾರ್ಥಿಗಳು ಸ್ಥಳೀಯ ತೈಲ ಚೇತರಿಕೆ ವಿಧಾನವನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಮದ್ರಾಸ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಶೋಧಕರು ಪ್ರೌಢ ಕಡಲಾಚೆಯ ಬಾವಿಗಳಿಂದ ಸಮರ್ಥ ಚೇತರಿಕೆ ತೈಲಕ್ಕಾಗಿ ಸ್ಥಳೀಯ ಪ್ರಕ್ರಿಯೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಸಂಶೋಧನಾ ಪ್ರಯೋಗಗಳ ಸಹಯೋಗದೊಂದಿಗೆ ಐಐಟಿ ಮದ್ರಾಸ್ ಸಂಶೋಧಕರು ಲೋ ಸಲ್ನಿಟಿ ವರ್ಧಿತ ಐ ರಿಕವರಿ LSEOR ಎಂಬ ಉದಯೋನ್ಮುಖ ವರ್ಧಿತ ತೈಲ ಚೈತರಿಕೆ ವಿಧಾನದ ಪರಿಣಾಮಕಾರಿತ್ವವನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಐಐಟಿ ಮದ್ರಾಸ್ನಲ್ಲಿ ಓಷಿಯನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರಾಧ್ಯಾಪಕ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಪ್ರೋಗ್ರಾಂ ಜಿತೇಂದ್ರ ಸಾಂಗ್ವಾಯಿ ಮಾತನಾಡುತ್ತಾ, ನಮ್ಮ ಸಂಶೋಧನೆಯು ಭೌಗೋಳಿಕ ಜಲಾಶಯಗಳಿಂದ ಕಚ್ಚಾ ತೈಲದ ಚೇತರಿಕೆಗೆ ಸ್ಥಳೀಯ ವಿಧಾನಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಇದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದರು. ಮೆಚೂರ್ಡ್ ರಿಸರ್ವಾಯರ್ಸ್ ಇನ್ ಇಂಡಿಯಾ, ಸೊ ಅವರ್ ಫೋಕಸ್ ಇಸ್ ಟು ಲುಕ್ ಆಟ್ ವೇರಿಯಸ್ ಮೆಥಡಾಲಜೀಸ್ ಟು ರಿಕವರ್ ಆಯಿಲ್ ಫ್ರಮ್ ದ ಮೆಚೂರ್ಡ್ ಫೀಲ್ಡ್. ಸೊ ಮೆನಿ ರಿಸರ್ವಾಯರ್ಸ್ ಇನ್ ಇಂಡಿಯಾ ಹ್ಯಾವ್ ಬಿನ್ ಡಿಸ್ಕವರ್ಡ್ ಕ್ವೈಟ್ ಲಾಂಗ್ ಬ್ಯಾಕ್ ಆ್ಯಂಡ್ ದೇ ಆರ್ ಗೆಟಿಂಗ್ ಮೆಚೂರ್ಡ್, ಸೊ ಲೈಕ್ ಬಿಕಮಿಂಗ್ ಓಲ್ಡ್. ಸೊ ಸ್ಟಿಲ್ ಯು ನೋ ಆಫ್ಟರ್ ದೇಯರ್ ಪ್ರೈಮರಿ ರಿಕವರಿ ಪೊಟೆನ್ಷಿಯಲ್ ಈಸ್ ಓವರ್, ಸ್ಟಿಲ್ 70% ಆಫ್ ಆಯಿಲ್ ಸ್ಟಿಲ್ ರಿಮೇನ್ಸ್ ಇನ್ ದ ರಿಸರ್ವಾಯರ್. ಕೋಇನ್ಸಿಡೆಂಟ್ಲಿ ಜೂನ್ 3ರಂದು ಬುದ್ಧ ಬಸವ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಆಚರಣೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಿಳಿಸಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜೂನ್ 3ರಂದು ಬುದ್ಧ ಬಸವ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಿಸಲಾಗುವುದು. ಕಲಬುರಗಿ ಆಳಂ ತಾಲೂಕಿನ ನರೋಣ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಅಂದು ಮಧ್ಯಾಹ್ನ ಬೃಹತ್ ಮೆರವಣಿಗೆ ಹಾಗೂ ಸಂಜೆ 5 ಗಂಟೆಗೆ ಬಹಿರಂಗ ಸಭೆ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಶರಣ್ ಗೌಡ್ ಪಾಟೀಲ್ ಅವರಿದ್ದಾರೆ ಮತ್ತು ಸಿರಿಧರ್ ಇಂಗನ್ ಅಂತಕ್ಕಂಥವರು ಅದರ ಅಧ್ಯಕ್ಷ ಇದ್ದಾರೆ. ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಊರಿನ ಪ್ರಮುಖ ಆ ಒಂದು ಸ್ಥಳದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಕೇವಲ ಅಂಬೇಡ್ಕರ್ ಜಯಂತಿ, ಬಸವಣ್ಣನ ಜಯಂತಿ, ಬುದ್ಧ ಜಯಂತಿ ಆಯಾ ಊರುಗಳಲ್ಲಿ ಮಾಡ್ತಾ ಇಲ್ಲ. ಗುಲ್ಬರ್ಗದಲ್ಲಿ ಗುಲ್ಬರ್ಗ ಜಿಲ್ಲೆ ನರವಣದಲ್ಲಿ ವಿಶೇಷವಾಗಿ ಊರಿನ ಪ್ರಮುಖ ಸ್ಥಳಗಳಲ್ಲಿ ನಾವು ಮಾಡ್ತೀವಿ ಮತ್ತು ಅತ್ಯಂತ ವರ್ಣರಂಜಿತವಾಗಿ ಬುದ್ಧ ಬಸವ ಅಂಬೇಡ್ಕರ ಒಂದು ಮೆರವಣಿಗೆಯನ್ನು ಕೂಡ ಭಾವಚಿತ್ರ ಮೆರವಣಿಗೆಯನ್ನು ಕೂಡ ಎಲ್ಲ ವಿವಿಧ ಕಲಾ ಪ್ರಕಾರಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಎಂಥ ಉದ್ದೇಶ ಇಟ್ಕೊಳ್ಳೋದ್ರ ಮುಖಾಂತರ ಜಯಂತಿಗಳನ್ನು ಸಾಂಪ್ರದಾಯಿಕವಾಗಿರಲಾರದೆ ಅಥವಾ ಏನೋ ಜಯಂತಿ ಯಾವುದೋ ಕಾಟಾಚಾರಕ್ಕಾಗಿ ಅಥವಾ ಯಾರೋ ಬೇರೆ ಚಪ್ಪರಿಸಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಅವರು ಆಯಾ ಕಾಲಿನಲ್ಲಿ ಕೂಡ ಸಮಾಜದಲ್ಲಿ ಒಂದು ಸಾಮರಸ್ಯನ್ನು, ಸಮಾಜದಲ್ಲಿ ಯಜ್ಞ ಯಾಗಾದಿಗಳನ್ನು ಮತ್ತು ಮೌಢ್ಯತೆಯನ್ನು ವಿರುದ್ಧ ಸಂಘರ್ಷ ಸಾರಿರ್ತಕ್ಕಂಥ ಮಹಾ ದೊಡ್ಡ ಸಮಾಜ ಸುಧಾರಕರು ಮತ್ತು ಪರಿವರ್ತಕ ಬಸವಣ್ಣನವರು ಅಂತರ್ಜಾತಿ ಯೋಗ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯನ ತರಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಸಮಾಜದಲ್ಲಿ ಇರ್ತಕ್ಕಂಥ ಧ್ವನಿ ಇಲ್ಲದಂಥ ಜನರಿಗೆ, ಅಸಕ್ತರಿಗೆ, ವಂಚನೆ ಬಗೆಹರಿಸಿರ್ತಕ್ಕಂಥ ಸಮುದಾಯಗಳಿಗೆ. ಆಲಮಟ್ಟಿಯಿಂದ ನಾರಾಯಣಪುರ ಜಲಾಶಯಕ್ಕೆ 1 TMC ನೀರು ಬಿಡುಗಡೆ. ಹೌದು, ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ನೀಗಿಸಲು ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ 1 TMC ನೀರು ಬಿಡುಗಡೆ ಮಾಡಲಾಗಿದೆ ಎಂದು ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೀವನಾಡಿ ಭೀಮಾ ನದಿಯು ನೀರಿಲ್ಲದೆ ಬತ್ತಿ ಹೋಗಿದ ಪರಿಣಾಮ ಹಾಗೂ ನಾರಾಯಣಪುರ ಜಲಾಶಯದಲ್ಲಿಯೂ ನೀರಿನ ಲಭ್ಯತೆ ಇರದ ಹಿನ್ನೆಲೆಯಲ್ಲಿ
ಜೂನ್ 2019 ಮಾಹೆಯವರೆಗೂ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಸಲು ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಒಟ್ಟಾರೆ 1.25 ಟಿಎಂಸಿ ನೀರನ್ನು ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ಬಿಡುಗಡೆ ಮಾಡುವಂತೆ ಕೋರಲಾಗಿತ್ತು. ಅದರಂತೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಮಹಾನಗರಕ್ಕೆ ನಾರಾಯಣಪುರ ಜಲಾಶಯದಿಂದ ಜೇವರ್ಗಿ ಶಾಖಾ ಕಾಲುವೆ ಮೂಲಕ ಸರಡಗಿ ಬ್ಯಾರೇಜ್ಗೆ 0.40 ಟಿಎಂಸಿ ನೀರು, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪಲಕಮನರಡಿ ಮತ್ತು ಇತರೆ 10 ಬಹುಗ್ರಾಮ ಯೋಜನೆ ನೀರಿನ ಕೆರೆಗೆ ನಾರಾಯಣಪುರ ಬಲದಂಡೆ ಕಾಲುವೆ ಮೂಲಕ 0.20 ಟಿಎಂಸಿ ನೀರು ಹಾಗೂ ಯಾದಗಿರಿ ನಗರ ಮತ್ತು ಗುರುಮಿಟ್ಕಲ್ ಪಟ್ಟಣಕ್ಕೆ ನಾರಾಯಣಪುರ ಜಲಾಶಯಕ್ಕೆ ಗುರುಸಣಿಗೆ ಹತ್ತಿರವಿರುವ ಭೀಮಾ ನದಿ ಬ್ಯಾರೇಜ್ಗೆ 0.40 ಟಿಎಂಸಿ ನೀರು ಸೇರಿದಂತೆ ಒಟ್ಟು 1 ಟಿಎಂಸಿ ನೀರು ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ನೀರು ಬಿಡುಗಡೆ ಕಳೆದ ಮೇ 23 ಆದೇಶ ಹೊರಡಿಸಲಾಗಿದೆ. ಈಗಾಗಲೇ ನೀರು ಆಯಾ ಜಿಲ್ಲೆಗಳಿಗೆ ತಲುಪಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರಸಕ್ತ ಬೇಸಿಗೆ ಅವಧಿಯಲ್ಲಿ ಕಲಬುರಗಿ ಜಿಲ್ಲೆಯ ಕುಡಿಯುವ ನೀರಿನ ಅಭಾವ ನೀಗಿಸಲು ಈ ಹಿಂದೆಯೂ 2019 ಫೆಬ್ರವರಿ 20 0.237 ಟಿಎಂಸಿ ಹಾಗೂ ಮಾರ್ಚ್ 23 0.50 ಟಿಎಂಸಿ ನೀರು ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ಹರಿದು ಬಿಡಲಾಗಿರುತ್ತದೆ. ಬರಗಾಲದ ಪರಿಣಾಮ ಕಲಬುರಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ, ಅಲ್ಲಿಂದ ಕಾಲುವೆಗಳ ಮೂಲಕ ಕಲಬುರಗಿ ನಗರಕ್ಕೆ ನೀರು ಪೂರೈಸುವ ಸರಡಗಿ ಬ್ಯಾರೇಜ್ಗೆ ನೀರು ಪೂರೈಕೆಯಾಗುತ್ತದೆ. ಅಲ್ಲಿಂದ ನೀರು ಶುದ್ಧೀಕರಿಸಿ ಮಹಾನಗರದ ಸಾರ್ವಜನಿಕರಿಗೆ ಸರಬರಾಜು ಮಾಡಲಾಗುತ್ತಿದೆ. ರಣಬಿಸಿಲಿನ ಆರ್ಭಟಕ್ಕೆ ಸ್ಕಾರ್ಪಿಯೋ ಕಾರು ದಗದಗ, ನಡು ರಸ್ತೆಯಲ್ಲಿ ಸುಟ್ಟು ಕೆಟ್ಟು ನಿಂತ ಕಾರು. ಬೇಸಿಗೆ ಕಾವಿಗೆ ಸ್ಕಾರ್ಪಿಯೋ ಕಾರಿನ ಇಂಜಿನ್ಗೆ ಬೆಂಕಿ ಹತ್ತಿದ ಘಟನೆ ಬೀದರ್ನ ಮರ್ಕಲ್ ಬಳಿ ನಡೆದಿದೆ. ಬಿಸಿಲಿನ ಅಧಿಕ ತಾಪಮಾನಕ್ಕೆ ಕಾರಿನ ಇಂಜಿನ್ ಬಿಸಿಯಾಗಿ ಬೆಂಕಿ ಏಕಾಏಕಿ ಹತ್ತಿಕೊಂಡಿದೆ ಎನ್ನಲಾಗಿದೆ. ಇನ್ನು ಕಾರಿನಲ್ಲಿ 10+ ಪ್ರಯಾಣಿಕರಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಯು ರೈತರ ಬಾಕಿ ಹಣ ಪಾವತಿಸುವಂತೆ ಚಂದ್ರಶೇಖರ್ ಎಸ್ ಹಿರೇಮಠ ಆಗ್ರಹಿಸಿದ್ದಾರೆ. ಕಲಬುರಗಿಯ ಆಳಂದ ತಾಲೂಕಿನ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆಯು ರೈತರ ಬಾಕಿ ಹಣವನ್ನ ಪಾವತಿಸಬೇಕು ಎಂದು ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಹಿರೇಮಠ ಆಗ್ರಹಿಸಿದ್ದಾರೆ. ಕಬ್ಬಿಗೆ ಪ್ರತಿ ಟನ್ಗೆ 1,500 ರೂಪಾಯಿಯಂತೆ ಪಾವತಿಸಿದ್ದು ಬಾಕಿ ಹಣವನ್ನ ಇನ್ನೂ ನೀಡಿಲ್ಲ ಎಂದು ಶ್ರಮಜೀವಿಗಳ ವೇದಿಕೆ ಆಪಾದಿಸಿದೆ. ಕಾರಣಾಂತರದಿಂದ ನಮ್ಗೆಲ್ಲ ಗೊತ್ತಿರುವಂತೆ ಅದು ಕ್ಲೋಸ್ ಆದಾಗ ನಾನು ಎಸ್ಕೆ ಕಾಂತಸಾಹೇಬರು ಹೋರಾಟ ಮಾಡಿದಾಗ ನಾನು ಕೂಡ ಅವ್ರ ಜೊತೆ ಭಾಗವಹಿಸಿ ಅದನ್ನು ಕೌಸುಗಿ ಅಂದಿನ ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರು ರಿಪೋರ್ಟ್ ಕೊಟ್ಟಿದ್ರು. ದಿಸ್ ವಿಲ್ ಬಿ ಸೋಲ್ಡ್ ಔಟ್ ಅಂತೇಳಿ ನಾವು ರೈತರು ಕಟ್ಟದಂಥ ಒಂದು ಸಕ್ಕರೆ ಕಾರ್ಖಾನೆ ಮಾರಾಟ ಆಗಬಾರ್ದು ಅಂತೇಳಿ ಅದನ್ನು ಭಾಳ ಹೋರಾಟ ಮಾಡಿ ಧನ್ ಸಿಂಗ್ ಅವರಿದ್ದಾಗ ವಿಶೇಷ ಕಾಳಜಿ ವಹಿಸಿ ಅದು ಮತ್ತೆ ಲೀಸ್ ಕೊಟ್ಟಿದ್ರು. ರೇಣುಕಾದ ಅವ್ರು ಲೀಸ್ ತಗೊಂಡು ಆಮೇಲೆ ಅವರು ತಂದೇ ಆದಂಥ ಅಫ್ಜಲ್ಪುರ್ನಲ್ಲಿ ಸಕ್ಕರೆ ಕಾರ್ಖಾನೆ ತೆಗೆದಾಗ ಈ ಲೀಸ್ ಅನ್ನು ಕುಂಟು ನೆಪ ಹೇಳಿ ಲೀಸ್ ಬಿಟ್ಟು ಬ್ರೀಚ್ ಮಾಡಿ ಆಮೇಲೆ ಮತ್ತೆ ಅದು ಎನ್ ಎಸ್ ಎಲ್ ಕೊಟ್ಟಿದ್ದಾರೆ. ಸೊ ಈ ಹಂಗಾಮಿನಲ್ಲಿ ಸರಬರಾಜಾದಂಥ ಒಣಗಿದ ಗಂಟಲು ತುಟಿ ನೀರು ಕೊಡಿ ಸ್ವಾಮಿ ಅಂತಿದ್ದಾರೆ ಆಳಂದ ತಾಲೂಕಿನ ಜನ. ಕಲಬುರಗಿಯ ಆಳಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನೀರಿನ ಭೀಕರತೆ ಎದುರಾಗಿದ್ದು ದಿನವಿಡೀ ನೀರು ಸಂಗ್ರಹಿಸುವುದರಲ್ಲಿ ಜನರ ಸಮಯ ವ್ಯರ್ಥವಾಗುವ ಸ್ಥಿತಿ ಗ್ರಾಮಗಳಲ್ಲಿ ಕಂಡುಬರುತ್ತಿದೆ. ವಿವಿಧ ಕೃಷಿ ಚಟುವಟಿಕೆಗಳು ನಿಂತು ಹೋಗಿದ್ದು ಜಾನುವಾರುಗಳಿಗೆ ನೀರಿಲ್ಲದಂತಾಗಿದೆ. ಜಾನುವಾರು ಮತ್ತು ಮನುಷ್ಯರಿಗೆ ಅತಿ ಅವಶ್ಯ ಇರುವಂತಹ ನೀರಿನ ಕೊರತೆ ಇಡೀ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ. ವಿಶೇಷವಾಗಿ ಅಗಲ ತಾಲೂಕಿನಲ್ಲಿ ನಾನು ಕಳೆದ 3 ದಿನಗಳಿಂದ ಅನೇಕ ಹಳ್ಳಿಗಳಿಗೆ ಭೇಟಿಯಾಗಿ ಅಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ನೋಡಿದಾಗ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಅಗಲ ತಾಲೂಕಿನಲ್ಲಿ ಈ ವರ್ಷ ನೀರಿನ ಸಮಸ್ಯೆ ವಿಪರೀತವಾಗಿದೆ. ವಿಶೇಷವಾಗಿ ಅಗಲ ತಾಲೂಕಿನ ಹಳ್ಳಿಗಳಾದಂಥ ಮಾಡ, ನಿಮ್ಮಾಡ್, ಸರ್ಸಂಬ, ಕಿಣ್ಣಿ ಸುಲ್ತಾನ್, ನರುಣ, ಬೀಂಪುರ್, ಕಾಮನಾಡಿ, ಕರ್ಕಲ್, ಉತ್ತರವಾಡಿ, ಎಳಸಂಗಿ, ಮಾದನೆಪುರ್ಗ, ಉತ್ತರವಾಡಿ, ಮೋಗ, ಗೋಡಾಬಿ, ಗೋಡಾಕೆ ಎಲ್ಲ ಹಳ್ಳಿಗಳಲ್ಲಿ ಅಲ್ಲೇನು ಮೊದಲ ನೀರಿನ ಸೋರ್ಸಸ್ ಇತ್ತು ಅಲ್ಲೊಂದು ಹನಿ ನೀರು ಕೂಡ ಇವತ್ತು ಸರಬರಾಜು ಆಗ್ತಾ ಇಲ್ಲ.
ಎಲ್ಲ ಬೋರ್ವೆಲ್ಸು ಡ್ರೈ ಆಗಿದೆ, ಎಲ್ಲ ಓಪನ್ ವೆಲ್ಸು ಡ್ರೈ ಆಗಿದೆ. ಕೆಲ ಕಡೆ ಇರುವಂಥ ನೀರಿನ ಸಂಗ್ರಹ ಸಣ್ಣ ಸಣ್ಣ ಕೆರೆಗಳು ಅವು ಕೂಡ ಸಂಪೂರ್ಣ ಬತ್ತಿ ಹೋಗಿದೆ. ಹಳ್ಳಿಗಳಲ್ಲಿ ಸಂಪೂರ್ಣ ವಾಟರ್ ಸೋರ್ಸ್ ಇಲ್ಲೇ ಇಲ್ಲ. ಇನ್ನು ತೋಟ ಕಟ್ಟಿನಲ್ಲಿರುವಂಥ ನೀರು ಅದು ಕೂಡ ಭಾಳ ಕಡಿಮೆ ಆಗಿದೆ. ಹೀಗಾಗಿ ಭಾಳ ವಿಪರೀತ ಸಮಸ್ಯೆ ಜನರು ಎದುರಿಸ್ತಾರೆ. ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಮಲ್ಲಪ್ಪ ಹೊಸಮನಿ ಆಯ್ಕೆ. ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಮತ್ತೊಮ್ಮೆ ಮಲ್ಲಪ್ಪ ಹೊಸಮನಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೂನ್ 1 ಕಲಬುರಗಿಯ ಕನ್ನಡ ಭವನದಲ್ಲಿ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಒಂದು ಕ್ರಾಂತಿಕಾರಿ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಭಾರತೀಯ ದಲಿತ ಸಂಘಟನೆಯ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇವತ್ತು ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸ ತೆಗೆದುಕೊಂಡು ಬುದ್ಧರು ಅಂಬೇಡ್ಕರ್ ಭಾರತದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಮಲ್ಲಪ್ಪ ಅಭಿವೃದ್ಧಿ ಸಾಹೇಬರು ಏನಿವತ್ತು ಇವತ್ತು ಭಾರತೀಯ ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಇವತ್ತು ಅಭಿವೃದ್ಧಿ ಮೂರನೇ ಬಾರಿ ಇವತ್ತು ಆಯ್ಕೆಯಾಗಿರುವ ಒಂದು ಪ್ರಯುಕ್ತವಾಗಿ ಭಾರತೀಯ ದಲಿತ ಸಂಘರ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇದೇ ತಿಂಗಳು ದಿನಾಂಕ 1/6/2019 ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏನಪ್ಪ ಅಂದ್ರೆ ಸನ್ಮಾನ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೆದ್ದಿರ್ತಕ್ಕಂಥ ಸಾಧಕರಿಗೆ ಏನಪ್ಪ ಅಂದ್ರೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಮಲ್ಲಪ್ಪ ಹೊಸಮನಿ ಸಾಹೇಬರವರಿಗೇನು 47ನೇ ಹುಟ್ಟುಹಬ್ಬನೂ ಕೂಡ ಅದೇ ದಿನದಲ್ಲಿ ಇರೋದ್ರಿಂದಾಗಿ ಇವತ್ತು 1/6/2019 ಬೆಳಿಗ್ಗೆ 8 ಇವತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಪ್ಪ ಅಂತಂದ್ರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬೆಳಿಗ್ಗೆ 8 ಮಾಡ್ತಾ ಇದ್ದೀವಿ.